हाई हलो नमस्ते वेलकम बैक टू मई यूट्यूब चैनल एला सीईटी विद्यार्थी नम चल के स्वागत सीईटी रिसल्ट प्रकट हो नर निम्दु डॉक्यूमेंट वेरिफिकेशन बगे महत्वद माहितियन्नु कोट्टिद्दारे तिळिसिकोड्तीनि चैनल गे आज यूजुअल होसबरागिद्रे सब्सक्राइब आगिल्ल सब्सक्राइब आगि इदे रीति फ्यूचर अपडेट्स गागि चैनल सब्सक्राइब माडि इदे रीति डेली कंटिन्यूअस आगि अपडेट्स गळु कूड बर्ता होगुत्तदे ಏನಂದರೆ ನಿಮಗೆ ಕೆಸೆಟ್ ರಿಸಲ್ಟ್ 2022 ಸಿಇಟಿ ಫಲಿತಾಂಶ ಬಿಡುಗಡೆ ಆಗಿದೆ ನಿಮಗೆ ಆಗಸ್ಟ್ 5ರಿಂದ ದಾಖಲಾತಿ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಆಗಸ್ಟ್ 5ರಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸ್ಪಷ್ಟನೆ ಮಾಡಿದ್ದಾರೆ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಬಂದುಬಿಟ್ಟು ಫಲಿತಾಂಶ ಪ್ರಕಟ ಆಗಿದೆ ಅಂದರೆ ಜೂನ್ 30 ಇಂದು ಶನಿವಾರ ಆಲ್ರೆಡಿ ಪ್ರಕಟ ಆಗಿದೆ ನಿಮ್ಮ ರ್ಯಾಂಕಿಂಗ್ ಕೂಡ ನೋಡಿದ್ದೀರಾ ನಿಮಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ಕೋತೀನಿ ನಿಮ್ಮ ರ್ಯಾಂಕಿಂಗ್ಗೆ ಸಿಗ್ನಲ್ ಅಂದರೆ ನೀವು ಟೆನ್ಷನ್ ತೊಗೋಬಾರ್ದು ನಿಮಗೆ ಆರಾಮಾಗಿ ಯಾವುದಾದ್ರು ಒಂದು ಕಾಲೇಜಲ್ಲಿ ಆರಾಮಾಗಿ ನೀವು ಸೀಟರ್ ಪಡ್ಕೋಬೋದು ನಂತರ ಮಲ್ಲೇಶ್ವರಂನ ಪ್ರಾಧಿಕಾರ ಕಚೇರಿಯಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರು ಬೆಳಿಗ್ಗೆ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಆನ್ಲೈನ್ ಮೂಲಕವೇ ಈ ಬಾರಿ ದಾಖಲಾತಿ ಪರಿಶೀಲನೆ ನಡೆಯಲಿದೆ ಇದಕ್ಕೆ ಅಪ್ಲೈ ಕಡೆ ಈ ಬಾರಿ ನಿಮಗೆ ಆನ್ಲೈನ್ ಮೂಲಕವೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ನಡೆಯಲಿದೆ ಅಂತೇಳಿ ಸ್ಪಷ್ಟನ ನೀಡಿದ್ದಾರೆ ಆಗಸ್ಟ್ 5ರಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶುರುವಾಗುತ್ತೆ ಆಗಸ್ಟ್ 5ರ ಒಳಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸೂಕ್ತ ದಾಖಲೆಗಳನ್ನು ಅಥವಾ ದಾಖಲೆಗಳು ಯಾವ ಬೇಕು ಅವನ್ನು ದಯವಿಟ್ಟು ಬೇಗ ತಯಾರಿ ಮಾಡ್ಕೊಳ್ಳಿ ಇನ್ನು 5 ದಿನ ಟೈಮ್ ಇರೋದು 5ರಿಂದ 6 ದಿನ ಆಗಸ್ಟ್ 5ರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ವೆರಿಫಿಕೇಷನ್ ಸೆಂಟರ್ಗಳು ಅಂತಾರ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಎಲ್ಲ ಕೆ ಎದವರು ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಮ ರ್ಯಾಂಕಿಂಗ್ ವೈಸ್ ನಿಮಗೆ ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾರಂಭ ಆಗುತ್ತೆ ಅಂತೇಳಿ ಸದ್ಯದಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಸದ್ಯಕ್ಕೆ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್